ಬಹಳ ಮುಖ್ಯವಾಗಿ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ನಿಜಕ್ಕೂ ಕೂಡ ವಿಸ್ತರಣೆ ಆಗುತ್ತಾ ಇಲ್ಲವಾ ಅನ್ನುವಂತ ಅನುಮಾನ ಮೂಡುವಂತೆ ಮಾಡಿದೆ ಇತ್ತೀಚಿನ ಮಾತುಗಳನ್ನು ನೋಡ್ತಾ ಹೋದ್ರೆ ಯಾಕಂದ್ರೆ ಮುಖ್ಯಮಂತ್ರಿ ನೆನ್ನೆ ಹೇಳಿದ್ರು ಇನ್ನೊಂದು 3-4 ದಿನದಲ್ಲಿ ಇವತ್ತು ಹೇಳ್ತಾರೆ ಇನ್ನೊಂದು 2-3 ದಿನದಲ್ಲಿ ಅನ್ನುವಂತಾನೆ ಹೇಳ್ತಾ ಇದ್ದಾರೆ ಆದ್ರೆ ಮುಖ್ಯಮಂತ್ರಿ ಅವರಿಗೆ ಸ್ಪಷ್ಟವಾಗಿ ಗೊತ್ತಿಲ್ಲವ ಹಾಗಿದ್ರೆ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಯಾರೆಲ್ಲ ಸಂಪುಟಕ್ಕೆ ಸೇರ್ತಾರೆ ಅನ್ನುವಂತದ್ದು ಇದರ ನಡುವೆನೇ ಬಿಜೆಪಿಯ ಶಾಸಕರು ಕೂಡ ತಮ್ಮ ವರಸೆಯನ್ನು ಬದಲಿಸಿದ್ದಾರೆ ಆ ಸುದ್ದಿ ತೋರಿಸ್ತೀನಿ ನೋಡಿ मुख्यमंत्री यडियूरप्पा निन्नेयष्टे देहली दंड यात्रे मुगिसि बंदिदारे संपुट विस्तरणे माडबेकु एनुवुदु सीएम लेक्काचार सद्य बीएसवाई क्याबिनेट नल्ली 7 स्थानगळु खाली उळिदिवे हीगागि कनिष्ठ 5 जन शासकरिगे सचिव स्थान नीडबेकेंदु सीएम यडियूरप्पा निर्धरिसिदरु आदरे संपुट विस्तरणे यावाग एनुवुदु इन्नु खुद्दु सीएम यडियूरप्पा अवरिगे स्पष्टवागि गोत्तिल्ल ಎರಡು ಮೂರು ದಿನಗಳಲ್ಲಿ ಹೈಕಮಾಂಡ್ನಿಂದ ಪಟ್ಟಿ ಬರಬಹುದು ಎಂಬ ನಿರೀಕ್ಷೆಯನ್ನಷ್ಟೇ ಸಿಎಂ ಇಟ್ಟುಕೊಂಡಿದ್ದಾರೆ ಲಿಸ್ಟ್ ಬರಬೇಕಪ್ಪ ಅಲ್ಲಿ ಹೋಗಿ ಮಾತನಾಡಿ ಬಂದೇನೆ ಇನ್ನೊಂದು 2-3 ಡೇಸ್ ಅಲ್ಲಿ ಕ್ಲಿಯರ್ ಮಾಡಿ ಕಳಿಸ್ಕೊಡ್ತಾರೆ ಡೆಲಿವರಿ ಕಳಿಸಿದ ಮೇಲೆ ಮುಂದೆ ವಿಸ್ತರಣೆಯ ಪುನರಚನೆಯ ಸರ್ ನೋಡಬೇಕು ಡೆಲಿವರಿ ಏನು ಹೇಳ್ತಾರೆ ಅದರ ಇದರ ನಡುವೆ ದೆಹಲಿಯಿಂದ ಸಿಗುತ್ತಿರುವ ಮಾಹಿತಿಯ ಪ್ರಕಾರ ಜೆಪಿ ನಡ್ಡಾ ಜತೆ ಮಾತುಕತೆ ನಡೆದಾಗಲೂ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಕೇವಲ ಸಿಎಂ ಜತೆ ಮಾತುಕತೆ ನಡೆಸಿರುವ ನಡ್ಡಾ ಸಂಪುಟ ವಿಸ್ತರಣೆಗೆ ಇಷ್ಟೊಂದು ತರಾತುರಿ ಏಕೆ ಎಂದು ಪ್ರಶ್ನಿಸಿದ್ದಾರಂತೆ ಉಪಚುನಾವಣೆ ಹಾಗೂ ಅಧಿವೇಶನದ ಕಾರಣಗಳನ್ನು ಸಿಎಂ ನೀಡಿದ್ರು ಅದು ಪೂರ್ಣ ರೀತಿಯಲ್ಲಿ ಜೆಪಿ ನಡ್ಡಾಗೆ ಒಪ್ಪಿಗೆಯಾಗಿಲ್ಲ ಯಾವಾಗ ಸಿಎಂ ದೆಹಲಿಗೆ ಹೋದ್ರು ಹೈಕಮಾಂಡ್ನಿಂದ ಸಂಪುಟ ವಿಸ್ತರಣೆಗೆ ಅವಕಾಶ ಸಿಕ್ಕಿಲ್ಲವೋ ಇತ್ತ ಶಾಸಕರು ತಮ್ಮ ನಡೆ ಬದಲಿಸಿದ್ದಾರೆ ಇಷ್ಟು ದಿನ ನಮಗೊಂದು ಮಂತ್ರಿ ಸ್ಥಾನ ಕೊಡಿ ಎಂದು ಬಿಎಸ್ವೈ ಬೆನ್ನು ಹತ್ತುತ್ತಿದ್ದ ಶಾಸಕರ ವರಸೆ ಈಗ ಬದಲಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ರನ್ನ ಭೇಟಿಯಾಗಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ಚರ್ಚಿಸಿದ್ದಾರೆ ಶಾಸಕರ ಪ್ರತ್ಯೇಕ ಸಭೆ ನಡೆಸುವ ಬಗ್ಗೆಯೂ ಪ್ರಸ್ತಾಪಿಸಿದ್ದಾರೆ ಆದರೆ ಅಂತಹ ಪ್ರತ್ಯೇಕ ಸಭೆಯಲ್ಲ ನಡೆಸಬಾರದು ಎಂದು ಕಟೀಲ್ ಸೂಚನೆ ನೀಡಿದ್ದಾರೆ ಹಾಗಿದ್ದರೂ ಸಂಪುಟದಲ್ಲಿರುವ ಕೆಲ ಸಚಿವರನ್ನ ಕೈಬಿಟ್ಟು 3-4 ಬಾರಿ ಶಾಸಕರಾದವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ರೇಣುಕಾಚಾರ್ಯ ಹೇಳಿಕೊಂಡಿದ್ದಾರೆ ಶಾಸಕ ವಸ್ತಾಗಿ ಬೇಕಿದ್ದರೆ 7 ಸರಿ 6 ಸರಿ ಗೆದ್ದರಲ್ಲ ಅವರಿಗೆ ಒಂದು ಅವಕಾಶ ಕೊಡಬೇಕಲ್ಲ ನನಗೆ ಕೊಡಿ ಅಂತ ನಾನು ಹೇಳಲ್ಲ ಯಾರಿಗೆ ಕೊಟ್ಟು ಸಂತೋಷ ಅಂತ ನಾವು ರಾಜ್ಯದ ಅಧ್ಯಕ್ಷ ಹೇಳಿದ್ವಿ ಮುಖ್ಯಮಂತ್ರಿಗಳು ಹೇಳಿದ್ವಿ ಆದರೆ ಇಂಥ ಸಂದರ್ಭದಲ್ಲಿ ಕೆಲವರನ್ನು ಕೈಬಿಡಲೇಬೇಕಾಗುತ್ತೆ ಅದನ್ನು ಅಧ್ಯಕ್ಷ ಮನವಿ ಮಾಡ್ಕೊಂಡು ಮನವರಿಕೆ ಮಾಡ್ಕೊಡ್ತೀನಿ ಬಿಜೆಪಿಯಲ್ಲಿ ಸದ್ಯ ನಡೆಯುತ್ತಿರುವ ಬೆಳವಣಿಗೆ ನೋಡುತ್ತಿದ್ದರೆ ಸಂಪುಟ ವಿಸ್ತರಣೆ ಯಾವಾಗ ಎನ್ನುವುದನ್ನ ಖಚಿತವಾಗಿ ಹೇಳುವ ವಿಶ್ವಾಸ ಯಾರಿಗೂ ಇಲ್ಲ ಕೆಲವರಿಗೆ ಸಂಪುಟ ಪುನರಾಚನೆ ಬೇಕು ಇನ್ನು ಕೆಲವರಿಗೆ ಸಂಪುಟ ವಿಸ್ತರಣೆ ಆದರೆ ಸಾಕು ಎನ್ನುವ ಅಭಿಪ್ರಾಯವಿದೆ ಆದರೆ ಹೈಕಮಾಂಡ್ನ ನಿರ್ಧಾರ ನಿಗೂಢವಾಗಿದ್ದು ಎಲ್ಲರೂ ಅಲ್ಲಿಂದ ಸಿಗುವ ಸಂದೇಶಕ್ಕಾಗಿ ಕಾದು ಕುಳಿತಿದ್ದಾರೆ ಕಿರಣ್ ಹನಿಯಡ್ಕ TV9 ಬೆಂಗಳೂರು